ಇನ್ನು ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರಿಂದ ಬಾರ್ಲೈನ್ನಲ್ಲಿ ಅತ್ಯಂತ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಕನ್ನಡ ಸಾಹಿತ್ಯಕ್ಕೆ ಮುಸ್ಲಿಂ ಸಾಹಿತಿಗಳ ಕೊಡುಗೆ ಅಪಾರವಾಗಿದ್ದು, ಇವರಲ್ಲಿ ಪ್ರಮುಖರಾಗಿ ಕೆಎಸ್ ನಿಸಾರ್ ಅಹಮದ್, ಶಿಶುನಾಳ ಶರೀಫರ ಕೊಡುಗೆ ಅನನ್ಯವಾದುದು. ಮಕ್ಕಳಲ್ಲಿ ಕನ್ನಡ ಪ್ರೇಮ ಬೆಳೆಸಲು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ವಿನಂತಿ ಮಾಡಿದರು. ಕನ್ನಡಿಗರ ಕೊಡುಗೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ಕೊಟ್ಟಿದ್ದಾರೆ. ಮುಸಲ್ಮಾನ ಬಾಂಧವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲ ಮರೆಯಂತಿಲ್ಲ. ಪ್ರೊಫೆಸರ್ ಕೆ ಎಸ್ ನಿಸಾರಮ್ಮತ್ ಅವರು ಜೋಗದ ಸಿರಿ ಬೆಳಕಿನಲ್ಲಿ ಇರ್ತಕ್ಕಂಥ ಗೀತೆಯನ್ನು ಕನ್ನಡಕ್ಕೆ ಕೊಡೋದ್ರ ಮುಖಾಂತರ ಕನ್ನಡ ಸಾಹಿತ್ಯದಲ್ಲಿ ಅವರ ಪ್ರೀತಿಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಇತ್ತಾನೆ ನಮ್ಮ ವೇದಿಕೆಗೆ ಪೂರ್ತಿ ಡೆವಲಪರ್ಸ್ ಮಾಲೀಕರಾದಂಥ ಚಿದಾನಂದ ಅವರು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತೇನೆ. ಹಾಗೆ ನಿಸಾರಮ್ಮದ್ರವರು ಹಿಂದೂಗಳಿರ್ತಕ್ಕಂಥ ರಂಗೋಲಿ ಬಗ್ಗೆ ಕೂಡ ಕವಿತೆಯನ್ನು ಬರೆದಿದ್ದಾರೆ. ಮುಸಲ್ಮಾನರು ರಂಗೋಲಿ ಇಡಲ್ಲ, ಹಿಂದೂಗಳು ರಂಗೋಲಿ ಇಡ್ತಾರೆ. ಹಿಂದೂಗಳಿಟ್ಟಂಥ ರಂಗೋಲಿ ಬಗ್ಗೆ ಮುಸಲ್ಮಾನ ಕವಿಯೊಬ್ಬರು ಭಾಳ ಅತ್ಯಂತ ಸೊಗಸಾಗಿ ಕವಿತೆಯನ್ನು ಬರೆದಿದ್ದಾರೆ. ರಂಗೋಲಿ ಯಾಕೆ ಇಡ್ತಾರೆ ಇವರು, ಇವ್ರು ಯಾಕೆ ಇಡಲ್ಲ ಅಂತ ಅವ್ರ ಪ್ರಶ್ನೆ. ನಾವ್ಯಾಕೆ ಇಡಲ್ಲ, ಇವ್ರು ಯಾಕೆ ಇಡ್ತಾರೆ? ಎಷ್ಟು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಪೌರ ಕಾರ್ಮಿಕರ ಸೇವೆ ಶ್ಲಾಘಿಸಿ ಗೌರವಾರ್ಪಣೆಯನ್ನು ಸಲ್ಲಿಸಲಾಯಿತು. ಆಚರಣೆಯಲ್ಲಿ ಕನ್ನಡ ಧ್ವಜಾರೋಹಣ, ಕನ್ನಡ ಗೀತೆ ಗಾಯನ ಮಾಡಲಾಯಿತು. ತಾಯಿ ಭುವನೇಶ್ವರಿ, ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಅನಾವರಣಗೊಳಿಸಲಾಯಿತು. ಟುಡಾ ಅಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಎಸ್ಪಿ ಚಿದಾನಂದ್, ವಕ್ಫ್ ಬೋರ್ಡ್ ಅಧ್ಯಕ್ಷ ಮಹಮ್ಮದ್ ಅಫ್ರೋಜ್, ಉಪಾಧ್ಯಕ್ಷ ಶಬೀರ್ ಅಹಮದ್, ಪಿಎನ್ ರಾಮಯ್ಯ ಇತರರು ಭಾಗಿಯಾಗಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು.